ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದ ಶಾಸಕ ಸೋಮನಗೌಡ ಪಾಟೀಲ್. ದೇವರಹಿಪ್ಪರಗಿ ತಾಲೂಕಿನ ಬಿಂಚಲಬಾವಿ ಗ್ರಾಮದಲ್ಲಿ ಕಲ್ಕೆರೆಯಿಂದ ಬಿಂಚಲಬಾವಿ ರಸ್ತೆ ಕಾಮಗಾರಿ ಮತ್ತು ಶ್ರೀ ಲಕ್ಷ್ಮೀ ದೇವಸ್ಥಾನದ ಹತ್ತಿರ ಸಮುದಾಯ ಭವನ ಹಾಗೂ ಚೌಡಿಕಟ್ಟಿ ಹತ್ತಿರ ಸಮುದಾಯ ಭವನ ಮತ್ತು ದರ್ಗಾದ ಹತ್ತಿರ ಸಮುದಾಯ ಭವನಗಳ ಭೂಮಿ ಪೂಜೆಯನ್ನು ಶಾಸಕ ಸೋಮನಗೌಡ ಬಿ ಪಾಟೀಲ್ ಸಾಸನೂರವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಎಇ ತಾರಣಾಥ್ ರಾಠೋಡ್ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಪಕ್ಷದ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳು ಹಾಗೂ ಅಭಿಮಾನಿ ಕಾರ್ಯಕರ್ತರು ಅನೇಕರು ಉಪಸ್ಥಿತರಿದ್ದರು. ವರದಿ ಭೀಮಪ್ಪ ಹಚ್ಚಾಳ್, ಕೆಕೆ ಟು ನ್ಯೂಸ್, ದೇವರ ಹಿಪ್ಪರಗಿ. ಕೃಷ್ಣಕೆ ಗ್ರಾಮದ ಆರಾಧ್ಯ ದೇವರ ಶಂಕರಲಿಂಗ ಮಹಾಸ್ವಾಮಿಗಳ ಪಕ್ಕದಲ್ಲಿ ಹಣಿ ಮಾಡಿದರು. ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಸಾನಿಧ್ಯವಹಿಸಿದಂತ ಪರಮ ಪೂಜೆ ಹಿರಿಯ ಗುರುಗಳ ನಮಸ್ಕರಿಸುತ್ತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಮ್ಮ ಸಾಸೂರು ಗ್ರಾಮದ ಆತ್ಮೀಯರಾದ ಸುಭಾಷ್ ಅಯ್ಯಗಾರೆ ಹಾಗೂ ಹಿರಿಯ ತಾಲೂಕು ಪಂಚಾಯತ್ ಸದಸ್ಯರ ಆತ್ಮೀಯರಾದ ಸೋಮಗೌಡ ಹಾನಿ ಮನೆಯವರೇ, ಈಗಾಗಲೇ ನಮ್ಮ ನಮ್ಮಣ್ಣ ಸರ್ ಹೇಳಿದ್ರು, ಯಾಕಂದ್ರೆ ಹಿಂಗೆ ಕೆಲಸ ಆಗ್ಬೇಕಾದ್ರೆ ಹಲವಾರು ಕಾರಣ ಕೋವಿಡ್ ಕಾರಣ ಕಳೆದ ಎರಡು ವರ್ಷದಿಂದ ಸ್ವಲ್ಪ ಕೆಲಸ ಕೂಡ ಸ್ವಲ್ಪ ಕಡಾಯಿ ಆಗ್ತಾ ಇದಾವೆ. ಅದು ತಪ್ಪಲ್ಲಿ ಕ್ಷಮೆ ಕೊಡುತ್ತಾ ಈ ಇದೇ ತುಂಬ ಭಾಷೆ ಮಾತಾಡ ಹೇಳಿದ್ರು. ಯಾಕಂದ್ರೆ ಇದು ಏನಿದೆ 3.75 meter ಅಂತಂದ್ರೆ ಅಂದಾಜು ಒಂದು 12 meter 12 foot ರಸ್ತೆ ಇತ್ತು. ಈ ರಸ್ತೆಯನ್ನು ನಾವು ಈಗ 5.5 meter ಅಂದ್ರೆ ಅಂದಾಜು 18 to 18.5 feet ರಸ್ತೆ ವಿಸ್ತರಣೆ ಮಾಡ್ತಿದ್ವಿ. ತಮ್ಮೆಲ್ಲ ಸಹಕಾರ ಬಹಳ ಅಗತ್ಯವಾಗಿದೆ. ಯಾಕಂದ್ರೆ ನಾವು ಮಾಡಬೇಕಾದ ವ್ಯವಸ್ಥೆಗಳು ಏನ್ ಗವರ್ನಮೆಂಟ್ ಮಾಡಕತ್ತಿವ ಅಂತಂದ್ರೆ ಇದ್ರ ಬಸ್ ಬಂದ್ರೆ ಕೂಡ ಬಸ್ಗಳು ಹೋದಾಗ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರಿಗೆ ಏನು ಹೊರಗಡೆ ಉಚ್ಚಾರ ಮಾಡಿ ನಮ್ಮ ಸರ್ಕಾರ ಜಾಗದಲ್ಲಿ ಅದು 5.5 meter ಅಂದ್ರೆ 18 foot ಇರೋ ಒಂದು ರಸ್ತೆ ಮಾಡಿ ಡಬಲ್ ರಸ್ತೆ ಮಾಡುವಂತ ಕೆಲಸ ಏನಂತ ತೆಗೆದುಕೊಂಡಿದ್ದೀವಿ. ನಾನು ಇಡೀ ಬಸ್ಸಿನ ಎಲ್ಲ ನೋಡ್ರಿ, ಮೊದಲಿಂದ ಸಣ್ಣ ರಸ್ತೆಗಳನ್ನ ಐದು ಬಸ್ ರಸ್ತೆಗಳನ್ನ ಹೊಸೂರು ರಸ್ತೆ ಸಾಕಷ್ಟು ನಮ್ಮ ಪಂಚಾಯತ್ ಗ್ರಾಮಗಳಂತ ಮಾಡಿದ್ರೆ ಜೆಜಿಎಂ ಮಿಷನ್ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿ ಅವರು ಕಂಡಂತ ಕನಸಿತ್ತು. ಪ್ರತಿಯೊಂದು ಗ್ರಾಮ ಕೂಡ ಪೂರ್ಣ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿಕೊಂಡು ನೀರು ಕೊಡ್ಬೇಕಂತ ಯೋಜನೆ ಹಾಕೊಂಡಿದ್ವಿ. ಜಲಜೀವನ ಮಿಷನ್ ಅಂತ ಹೇಳಿ ಪ್ರತಿ ಹಳ್ಳಿಗೂ ಮನೆ ಮನೆಗೆ ನಳ ಕೊಡುವಂತ ಯೋಜನೆ ಹಾಕೊಂಡಿದ್ವಿ. ಅದು ಕೂಡ ಕಷ್ಟಕ್ಕೆ ಲಾಭ ತಂದಿದೆ. ಈಗ ನಮ್ಮ ಇದು ಎಲ್ಲ ನನ್ನ ಹಿರಿಯ ಯುವಕ ಮಿತ್ರರಿಗೆ ಹಾಗೂ ಅಲ್ಲಿಗೆ ನಮ್ಮ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕೂತಿದ್ದಾರೆ ಕೂಡ ಬಯಸುತ್ತ ನಾನು ಮಾತುಕೊಳ್ತೀನಿ. ಜೈ ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್.